ಭತ್ತದಿಂದ ಅಕ್ಕಿ ಅಥವಾ ಭತ್ತದಿಂದ ಅವಲಕ್ಕಿ ಅಥವಾ ಭತ್ತದಿಂದ ಹೊದ್ದಲು ಇವೆಲ್ಲವೂ ಸಹಿತವಾಗಿ ಮನುಷ್ಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು, ಬೇಕಾಗಿರ್ತಕ್ಕಂತಹದ್ದು. ಕೆಲವರ ಮನೆಗೆ ಹೋಗಿ ನೋಡಿ ಎಷ್ಟು ಚಂದವಾಗಿ ಭತ್ತದ ತೆನೆಯನ್ನು ಆ ಕಡ್ಡಿಗಳನ್ನು ಹೆಣೆದು ಸುಂದರವಾಗಿ ಚಾಪೆಯ ಆಕೃತಿಯಲ್ಲಿ ಮಾಡಿ ಅದನ್ನು ಇಳಿಬಿಟ್ಟಿರ್ತಾರೆ ಹೇಳುವಂತಹದ್ದನ್ನು. ದ್ವಾರದ ಮೇಲ್ಭಾಗದಲ್ಲಿ ಭತ್ತದ ತೆನೆಯನ್ನು ಹಾಕುವುದು ಏಕೆ? ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವಾಸ್ತು ಪುರುಷ ನಮಸ್ತೆ ಸ್ತು ಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಶ್ರೀ ವಾಸ್ತು ಪುರುಷಾಯ ನಮಃ. ಆತ್ಮೀಯರೇ, ಮನೆಯ ಮುಂಭಾಗದಲ್ಲಿ ಪ್ರಧಾನ ಬಾಗಿಲಿನ ಮೇಲ್ಭಾಗದಲ್ಲಿ, ದ್ವಾರದ ಮೇಲ್ಭಾಗದಲ್ಲಿ ಭತ್ತದ ತೆನೆಯನ್ನು ಹಾಕುವುದು ಏಕೆ? ಕೆಲವರ ಮನೆಗೆ ಹೋಗಿ ನೋಡಿ ಎಷ್ಟು ಚಂದವಾಗಿ ಭತ್ತದ ತೆನೆಯನ್ನು, ಭತ್ತದ ಆ ಕಡ್ಡಿಗಳನ್ನು ಹೆಣೆದು ಸುಂದರವಾಗಿ ಚಾಪೆಯ ಆಕೃತಿಯಲ್ಲಿ ಮಾಡಿ ಅದನ್ನು ಇಳಿಬಿಟ್ಟಿರ್ತಾರೆ ಹೇಳುವಂತಹದ್ದನ್ನು. ಕೆಲವರ ಮನೆಯಲ್ಲಿ ಬರೆಯುತ್ತಾ ಆಚೆ ಈಚೆ ಭತ್ತದ ತೆನೆಯನ್ನು ಹಾಕಿರ್ತಾರೆ. ಇದನ್ನು ಹಾಕುವುದು ಏಕೆ? ಇಲ್ಲಿ ಒಂದು ದೃಷ್ಟಿಯಲ್ಲಿ ನೋಡುವಾಗ ಭತ್ತದಿಂದ ಅಕ್ಕಿ ಅಥವಾ ಭತ್ತದಿಂದ ಅವಲಕ್ಕಿ ಅಥವಾ ಭತ್ತದಿಂದ ಹೊದ್ದಲು ಇವೆಲ್ಲವೂ ಸಹಿತವಾಗಿ ಮನುಷ್ಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು, ಬೇಕಾಗಿರ್ತಕ್ಕಂತಹದ್ದು. ಒಕ್ಕಲಿಗರು ಸಾಧಾರಣವಾಗಿ ಇದನ್ನು ಜಾಸ್ತಿಯಾಗಿ ಹಾಕ್ತಾರೆ, ನಂಬುತ್ತಾರೆ. ಕಾರಣ ಯಾಕೆಂದ್ರೆ ಅವರೇ ಬೆಳೆದಿರ್ತಾರೆ ಭತ್ತವನ್ನ. ಆ ಬೆಳೆದದ್ದನ್ನ ಫಸಲು ಚೆನ್ನಾಗಿ ಬಂದಿದೆ ಹೇಳುವಂತಹದ್ದನ್ನ ತೋರಿಸುವಂತ ಒಂದು ಸಂಕೇತವಾಗಿರ್ತಕ್ಕಂತಹದ್ದು. ಎರಡನೆಯ ಫಲ ಏನಿದೆ ಅಂದ್ರೆ ಲಕ್ಷ್ಮೀ, ಧಾನ್ಯ ಲಕ್ಷ್ಮಿ ಈ ಮನೆಯಲ್ಲಿ ಸಮೃದ್ಧವಾಗಿ ಇರ್ತದೆ ಹೇಳುವಂತಹದ್ದನ್ನ ಸೂಚಿಸುವಂತಹದ್ದಾಗಿದೆ. ಇನ್ನು ಮೂರನೇದು ಒಂದಿದೆ, ಅದನ್ನ ಹಾಕುವುದರಿಂದ ಪ್ರಯೋಜನ ಯಾರಿಗೆ? ಆ ಮನೆಯ ಯಜಮಾನಿಗೆ ಹೌದು, ಮನೆಗೂ ಹೌದು. ಅದಲ್ಲದೆ ಆ ಮನೆಯಲ್ಲಿ ಓಡಾಡುವ ಗುಬ್ಬಿಗಳಿರ್ತಾವೆ ಕೆಲವು, ಆ ಗುಬ್ಬಿಗಳಿಗೆ ಒಂದು ರೀತಿಯಲ್ಲಿ ಆಹಾರ. ಆ ಗುಬ್ಬಿಗಳು ಸಹಿತವಾಗಿ ಅದರ ಒಂದೊಂದೇ ಕಾಳನ್ನೇ ಕುಕ್ಕಿ ಕುಕ್ಕಿ ತಿನ್ನುವಂತಹ ಒಂದು ಸ್ಥಿತಿ ಅದ್ಭುತವಾಗಿರ್ತಕ್ಕಂತಹದ್ದು. ಒಟ್ಟಾರೆ ಆ ಭತ್ತದ ತೆನೆಯ ಆಹಾರವನ್ನು ಹಾಕುವುದರಿಂದ ಆ ಮನೆಯಲ್ಲಿ ಸದಾ ಕಾಲದಲ್ಲೂ ದವಸ ಧಾನ್ಯಾದಿಗಳು ಸಮೃದ್ಧಿಯಾಗಿ ಇರ್ತದೆ ಹೇಳುವಂತಹದ್ದು ಅದರ ಫಲವಾಗಿರ್ತಕ್ಕಂತಹದ್ದು. ಅದು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಅನುಕೂಲತೆ. ಅರ್ಥಾತ್ ಅವನಿಗೆ ಜೀವನಕ್ಕೆ ಬರೇ ಹಣ ಇದ್ರೆ ಸಾಲದು, ಧಾನ್ಯ ಸಂಪತ್ತು ಚೆನ್ನಾಗಿರ್ಬೇಕು. ಆ ಧಾನ್ಯ ಸಂಪತ್ತನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರವಾಗಿ ಹಿಂದಿನವರು ಏನು ಮಾಡಿದ್ದಾರೆ, ಫಲಭೂಮಿಯನ್ನು ಮಾಡ್ತಾ ಇದ್ರು, ಶ್ರಮ ಪಟ್ಟು ದುಡಿತಾ ಇದ್ರು. ಆ ದುಡಿದಿರ್ತಕ್ಕಂತಹ ಫಲವತ್ತಾದಂತಹ ಭತ್ತದ ತೆನೆಗಳನ್ನು ವಿಜಯದಶಮಿಯ ತಿಥಿಯಂದು, ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿಯಂದು ಅದನ್ನು ತಗೊಂಡು ಬರ್ತಿದ್ರು. ತಗೊಂಡು ಬಂದು ಅದನ್ನು ಪೂಜಿಸಿ ಅದನ್ನು ಏನು ಮಾಡ್ತಾರೆ, ಅದನ್ನು ಹೆಣೆದು ಬಿಟ್ಟು ಹಾಕುವಂತಹ ಒಂದು ಪದ್ಧತಿ. ಕೆಲವು ಪ್ರಾಂತ್ಯದಲ್ಲಿ ದೀಪಾವಳಿ ಹಬ್ಬದಂದು ಅದನ್ನು ತೆಗೆದುಕೊಂಡು ಬಂದು ಅದನ್ನು ಪೂಜಿಸಿ ಅದನ್ನು ಹಾಕುವಂತಹ ಒಂದು ಪದ್ಧತಿ. ಅದೇ ಭತ್ತದಿಂದ ಅಕ್ಕಿಯನ್ನು ತೆಗೆದು ಆ ಅಕ್ಕಿಯ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅದನ್ನು ಹುಗ್ಗಿಯನ್ನಾಗಿ ಮಾಡಿ ಅದನ್ನು ಉಪಯೋಗಿಸುವಂತಹ ಒಂದು ಪದ್ಧತಿ. ಒಟ್ಟಾರೆ ಅದು ಮನುಷ್ಯ ಜೀವನದಲ್ಲಿ ಅತ್ಯಂತ ಸುಖವಾದಂತಹ ಜೀವನವನ್ನು ಮಾಡುವುದಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹದ್ದು. ಸುಂದರವಾದಂತಹ ಹೆಣೆಯಲ್ಪಟ್ಟಂತಹ ಚಾಪೆಯೋಪಾದಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆ ಭತ್ತದ ತೆನೆ ಮನುಷ್ಯನ ಜೀವನದಲ್ಲಿ ಅದೆಷ್ಟೋ ಅನುಕೂಲತೆಗಳನ್ನು ಮಾಡಿಕೊಡುವ ಸಾಧ್ಯತೆ ಇದೆ. ಒಡೆದು ಹೋದಂತಹ ದಾಂಪತ್ಯ ಜೀವನವನ್ನು ಸರಿ ಮಾಡುವಲ್ಲಿ ಆ ಭತ್ತದ ತೆನೆಯ ಪಾತ್ರ ಅತಿ ಮುಖ್ಯವಾಗಿರ್ತಕ್ಕಂಥ. ಒಂದು ತೆನೆಯಲ್ಲಿ ನೂರಾರು ಭತ್ತಗಳಿರ್ತದೆ, ಒಂದು ಸಂಸಾರದಲ್ಲಿ ಅದೆಷ್ಟೋ ವ್ಯಕ್ತಿಗಳಿರ್ತಾರೆ. ಆ ಒಂದು ತೆನೆಯನ್ನು ನಾವು ಮತ್ತೊಂದು ತೆನೆಗೆ ಜೋಡಿಸಿ 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 ಹೇಳಿದಾಗ ಅದಕ್ಕೆ ಬಂಧು ಬಾಂಧವರು ನೆಂಟರು ಇಷ್ಟರು ಬಂಧು ಬಳಗ ಎಲ್ಲವೂ ಸೇರಿಕೊಂಡಾಗ ಅದೊಂದು ಹೆಮ್ಮರವಾಗಿ ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥ. ಆ ಹೆಮ್ಮರದ ಸ್ವರೂಪವೇ ಭತ್ತದ ತೆನೆಯ ಗೊಂಚರುಗಳು. ಅದನ್ನು ಚಾಪೆಯ ಹೆಣೆದಾಗೆ ಹೆಣೆದು ಸಂಸಾರ ಬಂಧನದಲ್ಲಿ ಅದನ್ನು ಸಿಲುಕಿಸಿ ಅದನ್ನು ಮನೆಯ ಮುಂಭಾಗದಲ್ಲಿ ತೂಗಿ ಹಾಕುವುದರಿಂದ ಈ ಮನೆಯ ಸಂಸಾರ ಚೆನ್ನಾಗಿದೆ, ಈ ಮನೆಯ ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ, ಈ ಮನೆಯಲ್ಲಿ ಬದುಕಿ ಬಾಳದವರೆಲ್ಲರೂ ಸಹಿತವಾಗಿ ಸುಖವಾಗಿರ್ತಾರೆ, ಇನ್ನೂ ಸಹಿತವಾಗಿ ಅವರು ಸುಖ ಸಂತೋಷವನ್ನು ಹೊಂದುತ್ತಾರೆ ಹೇಳುವಂತಹ ಸೂಚನೆಯನ್ನು ಕೊಡತಕ್ಕಂತಹದ್ದು ಆ ಭತ್ತದ ತೆನೆ. ಅದು ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಪ್ರತಿ ಮನೆ ಮನೆಯಲ್ಲೂ ಸಹಿತವಾಗಿ ಭತ್ತದ ತೆನೆಯನ್ನು ತೂಗ ಹಾಕುವಂತಹ ಒಂದು ಪದ್ಧತಿ ಇದೆ. ಅದು ಅತ್ಯಂತ ಸುಂದರವೂ ಹೌದು, ಅತ್ಯಂತ ಅಮೋಘವಾದಂತಹ ಫಲವನ್ನು ಕೊಡುವಂತಹದ್ದು ಹೌದು. ಆದ್ದರಿಂದ ನಿಮ್ಮ ನಿಮ್ಮ ಮನೆಯಲ್ಲೂ ಸಹಿತವಾಗಿ ಪ್ರತಿ ವರ್ಷವೂ ಭತ್ತದ ತೆನೆಯನ್ನು ಹಾಕೊಳ್ಳಿ. ಅದರಿಂದ ನಿಮಗೂ ಅನುಕೂಲವಾಗ್ತದೆ, ಅಗೋಚರ ರೀತಿಯಲ್ಲಿ ನಿಮ್ಮನ್ನು ಸಂರಕ್ಷಣೆ ಮಾಡ್ತದೆ, ಕಷ್ಟವನ್ನು ಹೋಗಲಾಡಿಸ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಭತ್ತದ ತೆನೆ ಇದರ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗ.